ನಮಸ್ತೆ ಸ್ನೇಹಿತರೆ, ಎಲ್ಲ ಧ್ಯಾನ ಮಿತ್ರರಿಗೆ ನನ್ನ ಆತ್ಮೀಯ ಸ್ವಾಗತ. ನಮ್ಮ ಗುರುಗಳಾದ ಪತ್ರಿಜಿಯವರಿಗೆ ಮೊದಲು ನಮ್ಮ ನಮಸ್ಕಾರಗಳನ್ನ ತಿಳಿಸೋಣ. ಹಾಗೆ ಇಂದಿನ ವಿಷಯ ವರ್ತಮಾನದಲ್ಲಿ ಜೀವಿಸುವುದು. ಈ ವಿಷಯದ ಬಗ್ಗೆ ಮಾಸ್ಟರ್ ಏನು ಸಂದೇಶ ಕೊಟ್ಟರು ಅಂತ ಕೇಳೋಣ. ಮಾಸ್ಟರ್ಸ್ ನಮಸ್ತೆ. ಮೈ ಡಿಯರ್ ಫ್ರೆಂಡ್ಸ್, ಗಾಡ್ಸ್ ಅಂಡ್ ಮಾಸ್ಟರ್ಸ್, 21 ITP ಬ್ಯಾಚ್ 11 ಪಾಲ್ಗೊಳ್ಳುತ್ತಿರುವುದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನನ್ನ ಗುರುಗಳಾದ ಪತ್ರಿಜಿಯವರಿಗೆ, ಪಿರಮಿಡ್ ವರ್ಲ್ಡ್ ಫೌಂಡೇಶನ್ಗೆ, PSSMಗೆ ನನ್ನ ಧನ್ಯವಾದಗಳು. ಇಡೀ ಆಧ್ಯಾತ್ಮಿಕ ವಿಜ್ಞಾನದಲ್ಲಿ ಮುಖ್ಯ ವಿಷಯವಾದಂತಹ ವರ್ತಮಾನದಲ್ಲಿ ಜೀವಿಸುವುದು ಹೇಗೆ ಎಂಬ ವಿಷಯದ ಬಗ್ಗೆ ನಾವು ಇಂದು ತಿಳಿದುಕೊಳ್ಳೋಣ. ಇದನ್ನು ನಾವು ಈ ಕ್ಷಣದಲ್ಲಿ ಜೀವಿಸುವುದು ಎಂದು ಸಹ ಹೇಳಬಹುದು. ಈ ಕ್ಷಣದಲ್ಲಿ ಹೇಗೆ ಜೀವಿಸಬಹುದು, ಇದರ ಪ್ರಾಮುಖ್ಯತೆ ಏನು ಎನ್ನುವ ವಿಷಯದ ಬಗ್ಗೆ ನಾವು ಈಗ ತಿಳಿದುಕೊಳ್ಳೋಣ. ಒಂದು, ನಮ್ಮ ಮನಸ್ಸು ವರ್ತಮಾನದಲ್ಲಿ ಇರುತ್ತದೆ, ಇಲ್ಲ ಭೂತಕಾಲದಲ್ಲಿ ಇರುತ್ತದೆ, ಇಲ್ಲ ಭವಿಷ್ಯತ್ತು ಕಾಲದಲ್ಲಿ ಇರುತ್ತದೆ ಅಲ್ವಾ? ಆದರೆ ಜೀವನ ಎನ್ನುವುದು ಎಲ್ಲಿ ಸಂಬಂಧವಿರುತ್ತದೆ? ಜೀವನ ಯಾವಾಗಲೂ ವರ್ತಮಾನದಲ್ಲಿ ಇರುವುದಕ್ಕೆ, ವರ್ತಮಾನಕ್ಕೆ ಸಂಬಂಧಪಟ್ಟಿರುತ್ತದೆ. ಸಂಪೂರ್ಣವಾದ ಜೀವನವನ್ನು ನಾವು ನಡೆಸಬೇಕು ಎಂದಿದ್ದರೆ ಸಂಪೂರ್ಣವಾಗಿ ಈ ವರ್ತಮಾನದಲ್ಲಿ, ಈ ಕ್ಷಣದಲ್ಲಿ ಇರುವುದು ಬಹಳ ಮುಖ್ಯ. ಒಂದು ಮುಖ್ಯ ಅಪರಾಧಿ ನಮ್ಮನ್ನು ಭೂತಕಾಲಕ್ಕೆ ಕರೆದೊಯ್ಯುವುದು ಅಥವಾ ಭವಿಷ್ಯತ್ತಿಗೆ ಕರೆದೊಯ್ಯುವುದು ಯಾವುದೆಂದರೆ ಅದು ನಮ್ಮ ಮನಸ್ಸು ಅಥವಾ ನಮ್ಮ ಭಾವನೆಗಳು. ನಮ್ಮ ಮನಸ್ಸು ನಮ್ಮನ್ನು ಭೂತಕಾಲಕ್ಕೆ ಕರೆದುಕೊಂಡು ಹೋದಾಗ ನಾವು ಏನು ಹೇಳಬೇಕು ಎಂದರೆ, ಹಿಂದೆ ನಡೆದದ್ದು ನಡೆದು ಹೋದ ಘಟನೆ, ಅದು ಮುಗಿದು ಹೋದ ಘಟನೆ, ಅದು ಮುಗಿದು ಹೋದ ಸ್ಮರಣೆ, ಈಗ ನಾವು ವರ್ತಮಾನದಲ್ಲಿ ಈ ಕ್ಷಣದಲ್ಲಿ ಜೀವಿಸೋಣ ಎಂದು ನೀವು ಅದಕ್ಕೆ ಹೇಳಬೇಕು. ಮನಸ್ಸು ನಮ್ಮನ್ನು ಯಾವಾಗಲೂ ಭವಿಷ್ಯತ್ತು ಕಾಲಕ್ಕೆ ಕರೆದೊಯ್ಯುತ್ತದೆ. ಯಾಕೆಂದರೆ ಈ ಮನಸ್ಸಿಗೆ ಆತಂಕವಿರುತ್ತದೆ, ಇಲ್ಲ ನಿರೀಕ್ಷೆ ಇರುತ್ತದೆ, ಸಂಭಾವನೀಯತೆಗಳು ಇರುತ್ತದೆ. ಹೇಗೆಂದರೆ, ಇದು ಹೀಗೆ ನಡೆದರೆ ಏನಾಗುತ್ತಪ್ಪ, ಹಾಗೆ ನಡೆದರೆ ಏನಾಗುತ್ತಪ್ಪ, ಈ ರೀತಿ ಇದ್ದಾಗ ನಮ್ಮ ಮನಸ್ಸು ಪುನಃ ನಾವು ಈ ವರ್ತಮಾನಕ್ಕೆ ಕರೆದುಕೊಂಡು ಬರಬೇಕು. ಈ ರೀತಿ ಮಾಡಲು ಸುಲಭವಾದ ಮಾರ್ಗವೇನೆಂದರೆ, ನಿಮ್ಮ ಎರಡು ಕಣ್ಣುಗಳನ್ನು ಮುಚ್ಚಿಕೊಂಡು ನಿಮ್ಮ ಉಸಿರಾಟವನ್ನು ಗಮನಿಸಿರಿ. ಆಗ ತಕ್ಷಣವೇ ನೀವು ಈ ಕ್ಷಣದಲ್ಲಿ ವರ್ತಮಾನಕ್ಕೆ ಬರುತ್ತೀರ. ನಾವು ಯಾವುದಕ್ಕಾಗಿ ಈ ವರ್ತಮಾನದಲ್ಲಿ ಜೀವಿಸಬೇಕು ಎಂದು ನಮಗೆಲ್ಲರಿಗೂ ಪ್ರಶ್ನೆ ಮೂಡಬಹುದು ಅಲ್ವಾ ಸ್ನೇಹಿತರೆ? ಆಲೋಚನೆಗಳಲ್ಲಿ ಯಾಕೆ ನಾವು ವಾಸ ಮಾಡಬಾರದು ಎಂದು ಅಂದುಕೊಳ್ಳಬಹುದು. ಹಳೆಯ ನೆನಪುಗಳು, ಹಿಂದಿನ ನೆನಪುಗಳಲ್ಲಿ, ಮುಂದಿನ ಭವಿಷ್ಯತ್ತಿನ ನಿರೀಕ್ಷೆಗಳಲ್ಲಿ, ಇದರಲ್ಲಿ ನಾವು ಇರಬಹುದಲ್ವಾ ಎಂದು ನಿಮಗೆ ಅನಿಸಬಹುದು. ಇದು ಅಲ್ಲ ಸ್ನೇಹಿತರೆ. ಯಾಕೆಂದರೆ ಜೀವನ ಎನ್ನುವುದು ವರ್ತಮಾನದಲ್ಲಿ ಇರುತ್ತದೆ. ನಾವು ವರ್ತಮಾನದಲ್ಲಿ ಜೀವಿಸಬೇಕು. ನಾವು ಒಂದು ವೇಳೆ ವರ್ತಮಾನದಲ್ಲಿ, ಈ ಕ್ಷಣದಲ್ಲಿ ಜೀವಿಸದಿದ್ದರೆ ನಾವು ನಮ್ಮ ಜೀವನದಲ್ಲಿ ದೊಡ್ಡದೇನೋ ಒಂದು ಕಳೆದುಕೊಳ್ಳುತ್ತೇವೆ. ನಾವು ಜೀವನದ ಸಂಪೂರ್ಣ ಹಂತವನ್ನು ಕಳೆದುಕೊಂಡು ಬಿಡುತ್ತೇವೆ. ನೀವು ಭೂತಕಾಲದಲ್ಲಿ ಅಥವಾ ಭವಿಷ್ಯತ್ತಿನಲ್ಲಿ ವಾಸ ಮಾಡಬಹುದು, ಅದು ನಿಮ್ಮ ಆಯ್ಕೆ. ಆದರೆ ನಾವು ಭೂತಕಾಲದಲ್ಲೋ ಅಥವಾ ಭವಿಷ್ಯತ್ತಿನಲ್ಲೋ ಜೀವಿಸುವ ಹಾಗೆ ನಮ್ಮನ್ನು ವಿನ್ಯಾಸ ಮಾಡಿಲ್ಲ ಸ್ನೇಹಿತರೆ. ಯಾಕೆಂದರೆ ನಮ್ಮ ಆತ್ಮ ಏನೋ ಒಂದು ಅನುಭವವನ್ನು ಪಡೆದುಕೊಳ್ಳಬೇಕು ಎಂದುಕೊಂಡಾಗ ಅದು ವರ್ತಮಾನದಲ್ಲಿ ಇರಬೇಕಾಗುತ್ತದೆ. ಅದೇ ಈ ಕ್ಷಣದ ಶಕ್ತಿ. ಈಗ ನಾವು ಈ ವಿಷಯದ ಬಗ್ಗೆ ಮತ್ತಷ್ಟು ಆಳವಾಗಿ ತಿಳಿದುಕೊಳ್ಳೋಣ ಮತ್ತು ವೈಜ್ಞಾನಿಕವಾಗಿ ಯಾಕೆ ಈ ಕ್ಷಣದಲ್ಲಿ ನಾವು ಜೀವಿಸಬೇಕು ಎನ್ನುವ ಬಗ್ಗೆ ಅರ್ಥ ಮಾಡಿಕೊಳ್ಳೋಣ. ಈ ಕ್ಷಣದಲ್ಲಿ ಜೀವಿಸುವುದರ ಪ್ರಾಮುಖ್ಯತೆ ಮರುಕಳಿಸುವ ಥೀಮ್ ಆಗುತ್ತದೆ. ಇದು ಸತತವಾಗಿ ನಡೆಯುತ್ತಿರುತ್ತದೆ. ಒಂದು ಸುಂದರವಾದ ಹೇಳಿಕೆ ಇದೆ, ಏನೆಂದರೆ, ಕಣ್ಣ ಮುಂದೆ ಕಾಣದ್ದು ಮನಸ್ಸಿನಲ್ಲಿಯೂ ಇರುವುದಿಲ್ಲ ಎನ್ನುವ ಮಾತಿದೆ. ಈಗ ನಾವು ಈ ಕೊಠಡಿಯಲ್ಲಿ ನಿಮ್ಮ ಜೊತೆ ನಾನು ಇದ್ದೇನೆ. ಈ ಸೆಷನಿನ ಬಗ್ಗೆ ಮತ್ತು ನಿಮ್ಮ ಬಗ್ಗೆ ಮಾತ್ರವೇ ನನ್ನ ಮನಸ್ಸಿನಲ್ಲಿದೆ ಅಷ್ಟೇ, ಇನ್ನೇನು ಇಲ್ಲ. ಇವತ್ತು ಏನು ನಡೆಯುತ್ತೆ, ನಾನು ಏನು ಕಲಿತಿದ್ದೀನಿ ಇಂದು ಮತ್ತು ನನ್ನ ಅನುಭವಗಳೇನು ಎಂದು ನಮ್ಮ ಭಾವನೆ ಅನುಭವಗಳೆಲ್ಲವನ್ನು ನಾವು ಒಂದು ಪುಸ್ತಕದಲ್ಲಿ ಬರೆದಾಗ ನಾವು ಈ ಆ ಪುಸ್ತಕಕ್ಕೆ ಟ್ರಾನ್ಸ್ಫರ್ ಮಾಡಿ ಬಿಡುತ್ತೇವೆ.
ಆಗ ನಮ್ಮ ಮನಸ್ಸು ಖಾಲಿಯಾಗುತ್ತದೆ. ಇದೊಂದು ಸುಂದರವಾದ ಅಭ್ಯಾಸ. ಈಗ ನನ್ನ ಮನಸ್ಸು ಪೂರ್ತಿಯಾಗಿ ಖಾಲಿಯಾಗಿದೆ, ಯಾಕೆಂದರೆ ನನ್ನ ಎಲ್ಲ ಕಲಿಕೆಗಳನ್ನು, ಈ ಸುಂದರವಾದ ದಿನದ ಕಲಿಕೆಗಳನ್ನು ಇಲ್ಲಿ ನಾನು ಪುಸ್ತಕ ರೂಪದಲ್ಲಿ ಬರೆದಿದ್ದೇನೆ. ನಾನು ನನ್ನ ಭವಿಷ್ಯತ್ತಿನ ನಿರೀಕ್ಷೆಗಾಗಿ ನಾನು ಭವಿಷ್ಯತ್ತಿಗೆ ಜಿಗಿಯುವುದಿಲ್ಲ. ಅನುಭವಗಳು ಬರೆಯುವುದು ವರ್ತಮಾನದಲ್ಲಿ ಇರುವುದಕ್ಕೆ ಸಹಾಯ ಮಾಡುತ್ತದೆ. ಇದು ಮರುಕಳಿಸುವ ಥೀಮ್. ನಾನು ಏನೇನು ಕೆಲಸಗಳನ್ನು ಮಾಡಬೇಕು ಅದೆಲ್ಲವನ್ನು ಬರೆದಿಡುತ್ತೇನೆ ಮತ್ತು ನನ್ನ ಅನುಭವಗಳನ್ನು ಬರೆದಿಡುತ್ತೇನೆ. ಆಗ ನಾನು ನನ್ನ ತಲೆಯಲ್ಲಿ ಯಾವುದನ್ನೂ ಇಟ್ಟುಕೊಳ್ಳುವಂತಹ ಅವಶ್ಯಕತೆ ಇರುವುದಿಲ್ಲ. ಆಗ ನನ್ನ ಮನಸ್ಸು ಯಾವಾಗಲೂ ಖಾಲಿಯಾಗಿರುತ್ತದೆ. ಭೂತಕಾಲ ಅಥವಾ ಭವಿಷ್ಯತ್ತು ಕಾಲ ಎಂದರೆ ಏನು ಎಂದು ನಿಮಗೆ ಅನಿಸಬಹುದು. ಭೂತಕಾಲವಾಗಲಿ ಭವಿಷ್ಯತ್ತು ಆಗಲಿ ಇವೆಲ್ಲ ನಮ್ಮ ಮೆದುಳಿನ ಮಾನಸಿಕ ರಚನೆಗಳು. ಭವಿಷ್ಯತ್ತಿನ ಕ್ಷಣಗಳಾಗಲಿ ಭೂತಕಾಲದ ಕ್ಷಣಗಳಾಗಲಿ ಅವುಗಳಿಗೆ ಜೀವವಿರುವುದಿಲ್ಲ, ಜೀವವಿಲ್ಲದ ವಿಷಯಗಳವು. ಭೂತಕಾಲದಿಂದ ನಾವು ಅನುಭವಗಳನ್ನು ಕಲಿಯುತ್ತೇವೆ, ಭವಿಷ್ಯತ್ತನ್ನು ನಾವು ಪ್ಲಾನ್ ಮಾಡುತ್ತೇವೆ. ಆದರೆ ನಾವು ಅದರಲ್ಲಿ ಜೀವಿಸಬಾರದು, ಅದನ್ನು ಉಪಯೋಗಿಸಿಕೊಳ್ಳಬೇಕು ಅಷ್ಟೇ. ಆದರೆ ನಾವು ಜೀವಿಸುವುದಾದರೆ ವರ್ತಮಾನದಲ್ಲೇ ಜೀವಿಸಬೇಕು. ನಡೆದು ಹೋದದ್ದು ಒಂದು ಸ್ಮರಣೆ, ಅದು ಈಗ ನಿಜವಾಗಿ ಅಸ್ತಿತ್ವದಲ್ಲಿ ಇಲ್ಲ. ಈಗ ನಮಗೆ ಅದು ಕಾಣುತ್ತಿಲ್ಲ, ಅದು ಇಲ್ಲವೇ ಇಲ್ಲ. ಇದು ಅದು ಒಂದು ಸ್ಮರಣೆಯಾಗಿ ಇರುತ್ತದೆ ಅಷ್ಟೇ, ನಮ್ಮ ಫೋಟೋಗ್ರಾಫ್ ಇದ್ದ ಹಾಗೆ. ಭವಿಷ್ಯತ್ತು ಎನ್ನುವುದು ನಿರೀಕ್ಷೆ. ಕೆಲವರಿಗೆ ಆತಂಕವಿರುತ್ತದೆ, ಆತಂಕಗಳ ಸಮಸ್ಯೆ ಇರುತ್ತದೆ. ಕೆಲವರಿಗೆ ಜನರಿಗೆ ಭಯವಿರುತ್ತದೆ. ಇಂತಹವರು ಯಾವಾಗಲೂ ಭವಿಷ್ಯತ್ತಿನಲ್ಲಿ ಜೀವಿಸುತ್ತಿರುತ್ತಾರೆ. ಆದರೆ ಧ್ಯಾನ ನಮ್ಮನ್ನು ಈ ಕ್ಷಣಕ್ಕೆ ಕರೆದುಕೊಂಡು ಬರುತ್ತದೆ. ಮತ್ತೆ ನೀವು ಈ ಕ್ಷಣಕ್ಕೆ ಬರುವುದಕ್ಕೆ ಧ್ಯಾನ ನಿಮಗೆ ಸಮತೋಲನವನ್ನು ನೀಡುತ್ತದೆ, ಬ್ಯಾಲೆನ್ಸ್ ಮಾಡುತ್ತದೆ. ಯಾವಾಗಲೂ ಈ ಕ್ಷಣದಲ್ಲಿ ಜೀವಿಸಬೇಕು. ಸಂಪೂರ್ಣವಾಗಿ ನಾವು ಈ ಕ್ಷಣದಲ್ಲಿ ಇದ್ದು ಹೇಗೆ ಜೀವಿಸಬಹುದು ಎಂಬ ಪ್ರಶ್ನೆ ನಿಮಗೆಲ್ಲರಿಗೂ ಮೂಡಬಹುದು. ಅದು ಹೇಗೆ ಎಂದರೆ ನಮ್ಮ ಉಸಿರಾಟದ ಸಹಾಯವನ್ನು ನಾವು ಪಡೆಯಬೇಕು. ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ನಮ್ಮ ಉಸಿರಾಟವನ್ನು ಗಮನಿಸಿದಾಗ ನಮ್ಮ ಮನಸ್ಸು ಈ ವರ್ತಮಾನಕ್ಕೆ ಎಳೆಯಲ್ಪಡುತ್ತದೆ. ನಾನು 15 ನಿಮಿಷದವರೆಗೆ ಮಾತನಾಡಿದರೆ ಈ ಕ್ಷಣದ ಪ್ರಾಮುಖ್ಯತೆ ಏನು, ಈ ಕ್ಷಣದಲ್ಲಿ ಜೀವಿಸುವುದರ ಪ್ರಾಮುಖ್ಯತೆ ಏನು ಎಂದು ನಾನು ಮಾತನಾಡಿದಾಗ ಅದು ಚೆನ್ನಾಗಿ ಕಾಣುತ್ತದೆ. ಆದರೆ ನಾವು ಅದನ್ನು ಹೇಗೆ ಸಾಧಿಸಬಹುದು, ಧ್ಯಾನದ ನಂತರ ಹೇಗೆ ಜೀವಿಸಬೇಕು ಎಂಬುದು ನಮಗೆ ಅರ್ಥವಾಗುವುದಿಲ್ಲ. ಸಂಪೂರ್ಣವಾಗಿ ಈ ಕ್ಷಣದಲ್ಲಿ ನಾವು ಹೇಗೆ ಜೀವಿಸಬೇಕು ಎಂಬುದು ನಮಗೆ ಅರ್ಥವಾಗುವುದಿಲ್ಲ. ಸಂಪೂರ್ಣವಾಗಿ ಈ ಕ್ಷಣದಲ್ಲಿ ಜೀವಿಸುವುದು ಅಭ್ಯಾಸದಿಂದ ಬರುತ್ತದೆ. ಕಣ್ಣಿಗೆ ಕಾಣಿಸಿದ್ದು ಮನಸ್ಸೇ ಕಾಣಿಸದ್ದು ಮನಸ್ಸಿನಲ್ಲಿಯೂ ಇರುವುದಿಲ್ಲ. ಇದನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ನೀವು ಯಾರ ಜೊತೆ ಎಲ್ಲಾದರೂ ಇರಿ, ನೀವು ಏನೇ ಕೆಲಸ ಮಾಡುತ್ತೀರಿ, ಸಂಪೂರ್ಣವಾಗಿ ಸಂಪೂರ್ಣ ಮನಸ್ಸಿನಿಂದ ನೀವು ಕೆಲಸ ಮಾಡಬೇಕು. ಧ್ಯಾನದ ಮುಂಚೆ ನಿಮ್ಮ ಎಲ್ಲ ಕೆಲಸಗಳನ್ನು ಮುಗಿಸಿಕೊಂಡು ಧ್ಯಾನಕ್ಕೆ ಕುಳಿತುಕೊಳ್ಳಿ. ಯಾಕೆಂದರೆ ನೀವು ಧ್ಯಾನದಲ್ಲಿ ಕುಳಿತುಕೊಂಡಾಗ ಯಾವುದೂ ನಿಮ್ಮ ತಲೆಗೆ ಬರಬಾರ್ದಲ್ವಾ? ಅದಕ್ಕೆ ದಿನದಲ್ಲಿ ಈ ರಾತ್ರಿಯ ಸಮಯವನ್ನು ನಾನು ಪ್ರತ್ಯೇಕವಾಗಿ ಆಯ್ಕೆ ಮಾಡಿಕೊಂಡಿದ್ದೇನೆ. ಯಾಕೆಂದರೆ ನಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸಿಕೊಂಡು ನಾವು ಈ ಸಮಯದಲ್ಲಿ ಧ್ಯಾನವನ್ನು ಮಾಡಬಹುದು ಅಲ್ವಾ? ನಾವು ಧ್ಯಾನದಲ್ಲಿ ಕುಳಿತುಕೊಂಡಾಗ ಆಳವಾಗಿ ಧ್ಯಾನದ ಸ್ಥಿತಿಯಲ್ಲಿ ತಲುಪಬೇಕು. ಹಗಲಿನ ಸಮಯದಲ್ಲಿ ಧ್ಯಾನ ಮಾಡುತ್ತೀರಾ? ಖಂಡಿತ ಒಳ್ಳೆಯದೇ. ನಂತರ ನಾವು ಧ್ಯಾನದಿಂದ ಹೊರಬಂದ ಮೇಲೆ ನಮ್ಮ ಮನಸ್ಸು ಏನೋ ಒಂದು ಕೆಲಸ ಮಾಡಬೇಕು, ಏನೋ ಒಂದು ಪ್ಲಾನ್ ಮಾಡುತ್ತಿರುತ್ತದೆ ಅಲ್ವಾ? ಆದರೆ ರಾತ್ರಿಯ ಸಮಯದಲ್ಲಿ ಬೆಳಗ್ಗೆ ಎಲ್ಲ ಕೆಲಸಗಳನ್ನು ಮುಗಿಸಿಕೊಂಡು ನಾವು ಫ್ರೀಯಾಗಿರುತ್ತೇವೆ, ಹಾಯಾಗಿರುತ್ತೇವೆ. ಕೆಲಸ ಕಾರ್ಯಗಳೆಲ್ಲ ಮುಗಿಸಿಕೊಂಡಿರುತ್ತೇವೆ, ಊಟವೂ ಮುಗಿದಿರುತ್ತದೆ. ವೈಯಕ್ತಿಕವಾಗಿ ನಾನು ಈ ರಾತ್ರಿಯ ಸಮಯವನ್ನೇ ಆಯ್ಕೆ ಮಾಡಿಕೊಳ್ಳುತ್ತೇನೆ. ಕೆಲವರು ಬ್ರಹ್ಮ ಮುಹೂರ್ತದಲ್ಲಿ ಧ್ಯಾನ ಮಾಡಲು ಬಯಸುತ್ತಾರೆ. ನೀವು ಯಾವ ಸಮಯದಲ್ಲಾದರೂ ಧ್ಯಾನ ಮಾಡಬಹುದು. ನಿಮಗೆ ಆರಾಮದಾಯಕವಾಗಿ ಯಾವುದು ನಿಮಗನಿಸುತ್ತದೆಯೋ ಅಂತಹ ಸಮಯವನ್ನು ನೀವು ಆಯ್ಕೆ ಮಾಡಿಕೊಳ್ಳಬೇಕು. ಬೆಳಗ್ಗೆ ಆಗಲಿ ಮಧ್ಯಾಹ್ನವಾಗಲಿ ಯಾವ ಸಮಯ ನಿಮಗೆ ಸರಿ ಅನಿಸುತ್ತದೆಯೋ ಆಗ ನಿಮ್ಮ ಮನಸ್ಸಿಗೆ ಹಾಗೆ ಮಾಡಿದಾಗ ನಿಮ್ಮ ಮನಸ್ಸು ನಿಮಗೆ ಸಹಕರಿಸುತ್ತದೆ. ಒಂದು ವೇಳೆ ನೀವು ಬೆಳಗಿನ ಹೊತ್ತು ಧ್ಯಾನ ಮಾಡುವುದಾದರೆ ರಾತ್ರಿಯ ಹೊತ್ತು ನಿಮಗೆ ಧ್ಯಾನ ಮಾಡಲು ಕಷ್ಟವಾಗುತ್ತದೆ. ಅದಕ್ಕೆ ನೀವು ಇಷ್ಟು ಕಷ್ಟಪಡಬೇಕಾಗಿಲ್ಲ, ಯಾವ ಆತುರವೂ ಇಲ್ಲ. ಎಷ್ಟೋ ಜನರು ನನಗೆ ಮೆಸೇಜನ್ನು ಮಾಡಿದ್ದಾರೆ, ರಾತ್ರಿ ಹೊತ್ತು ನನಗೆ ಧ್ಯಾನ ಮಾಡಲು ಆಗುತ್ತಿಲ್ಲ ಸರ್, ನಾವು ಬೆಳಗಿನ ಹೊತ್ತು ಧ್ಯಾನ ಮಾಡುತ್ತೇವೆ ಎಂದು
ಮೆಸೇಜ್ ಮಾಡಿದ್ದಾರೆ. ಖಂಡಿತವಾಗಿ ನೀವು ಮಾಡಬಹುದು. ಕೆಲವರಿಗೆ ರಾತ್ರಿ ವೇಳೆ ಧ್ಯಾನ ಮಾಡಲು ಇಚ್ಛಿಸುತ್ತಾರೆ, ಅವರು ಸಹ ಖಂಡಿತವಾಗಿ ಧ್ಯಾನ ಮಾಡಬಹುದು. ನಿಮಗೆ ಎಲ್ಲಿ ಸುಖದಾಯಕವಾಗಿರುತ್ತದೆಯೋ, ಯಾವ ಸಮಯ ನಿಮಗೆ ಸರಿ ಅನ್ನಿಸುತ್ತದೆಯೋ, ಆ ಸಮಯದಲ್ಲಿ ನೀವು ಧ್ಯಾನಕ್ಕೆ ಕುಳಿತುಕೊಂಡಾಗ ಈ ಕ್ಷಣದಲ್ಲಿ ಇರಲು ಸಾಧ್ಯವಾಗುತ್ತದೆ. ಇದರಲ್ಲಿ ಸ್ವಲ್ಪ ವ್ಯತ್ಯಾಸವಾದರೆ ನೀವು ಭವಿಷ್ಯತ್ತಿನಲ್ಲೋ ಅಥವಾ ಭೂತಕಾಲಕ್ಕೋ ನೀವು ಹೋಗುತ್ತೀರ. ಭವಿಷ್ಯತ್ತನ್ನು ಮತ್ತು ಭೂತಕಾಲವನ್ನು ನಾವು ಹೇಗೆ ಬಿಟ್ಟು ಬಿಡಬೇಕು ಎನ್ನುವ ಕೆಲವು ವಿಷಯಗಳಿವೆ. ಮೊದಲನೆಯದಾಗಿ, ನಾನು ಹೇಳಿದ ಹಾಗೆ ನಾವು ನಮ್ಮ ಉಸಿರಾಟವನ್ನು ಗಮನಿಸಬೇಕು. ಆಗ ನಾವು ಯಾವಾಗಲೂ ವರ್ತಮಾನದಲ್ಲಿ ಇರುತ್ತೇವೆ. ಎರಡನೆಯದಾಗಿ, ನಮ್ಮ ಸ್ವಂತ ನಾವು ಅರ್ಥ ಮಾಡಿಕೊಂಡ ಹಾಗೆ ನಾವು ಯಾವ ರೀತಿಯ ವ್ಯಕ್ತಿ, ಬೆಳಗಿನ ಹೊತ್ತು ಧ್ಯಾನ ಮಾಡುವಂಥವರ ಅಥವಾ ರಾತ್ರಿಯ ವೇಳೆ ಧ್ಯಾನ ಮಾಡುವಂಥವರ ಎಂದು ನಾವು ನೋಡಿಕೊಳ್ಳಬೇಕು. ಮೂರನೆಯದಾಗಿ, ನಾವು ವಿಷಾದವನ್ನು ಬಿಟ್ಟು ಬಿಡಬೇಕು. ಭೂತಕಾಲದ ವಿಷಯಗಳನ್ನು ಮತ್ತು ಭವಿಷ್ಯತ್ತಿನ ವಿಚಾರಗಳನ್ನು, ಅದರ ಬಗ್ಗೆ ಆತಂಕ ಪಡುವುದನ್ನು ನಾವು ಬಿಟ್ಟು ಬಿಡಬೇಕು. ಎರಡು ವಾರದ ಹಿಂದೆ ನಾನು ಚೆನ್ನೈಗೆ ಹೋಗಿದ್ದಾಗ ಅಲ್ಲಿ ಒಬ್ಬ ಹುಡುಗ, ಅವನು ಹಿಂದೆಯೇ ಮಾಡಿದ್ದ ಏನೋ ಒಂದು ಕೆಲಸದಿಂದ ಅವನು ಬೇಸರ ಪಡುತ್ತಿದ್ದ. ಅದನ್ನು ನನ್ನ ಬಳಿ ಹೇಳಿಕೊಂಡ. ಇದೇ ರೀತಿ ನಾನು ಪಿರಮಿಡ್ ವ್ಯಾಲಿಯಲ್ಲಿ ಸಹ ಸೆಷನ್ ಕೊಟ್ಟಾಗ, ಆ ಯುವಕರಿಗೆ ಸೆಷನ್ಸನ್ನು ಮಾಡುತ್ತಿರುವಾಗ ಒಬ್ಬ ಹುಡುಗ ಇದೇ ರೀತಿಯ ಸಮಸ್ಯೆ ಹೇಳಿದ. ನೋಡಿ, ಈ ರೀತಿಯ ವಿಷಾದಗಳನ್ನು ಬಿಟ್ಟುಬಿಡಿ. ವಿಷಾದಗಳನ್ನು ಇಟ್ಟುಕೊಳ್ಳಬೇಡಿ. ನೀವು ಇದನ್ನು ಹೀಗೆ ನಿಮ್ಮಲ್ಲಿ ಇಟ್ಟುಕೊಂಡರೆ ನೀವು ಭೂತಕಾಲದಲ್ಲೋ ಅಥವಾ ಭವಿಷ್ಯತ್ತಿನಲ್ಲೋ ಈ ಜೀವನವನ್ನು ನಡೆಸುತ್ತಿರುತ್ತೀರ. ಇದು ಸಾಧ್ಯವಾಗುವುದಿಲ್ಲ. ವರ್ತಮಾನದಲ್ಲಿ ಇರಲು ಆವಾಗ ಸಾಧ್ಯನೂ ಆಗುವುದಿಲ್ಲ. ನಾವು ಕರ್ಮ ಸಿದ್ಧಾಂತವನ್ನು ನಂಬುತ್ತೇವೆ. ಯಾರಿಗಾದರೂ ನಾವು ಕೆಟ್ಟದ್ದನ್ನು ಮಾಡಿದ್ದರೆ ಖಂಡಿತವಾಗಿ ಅದಕ್ಕೆ ತಕ್ಕಂತೆ ನಾವು ಪ್ರತಿಫಲವನ್ನು ಅನುಭವಿಸೋಣ. ಕರ್ಮ ಸಿದ್ಧಾಂತ ನಮ್ಮನ್ನು ಶಿಕ್ಷಿಸಲಿ, ಇದಕ್ಕೆ ನಮ್ಮ ಒಪ್ಪಿಗೆ ಇರಲಿ. ತಪ್ಪುಗಳಿಂದ ನಾವು ಕಲಿತಿದ್ದೇವೆ. ಮುಂದಿನ ಸಲ ನಾವು ಅದನ್ನು ಮರುಕಳಿಸದಿದ್ದರೆ ಅಷ್ಟೇ ಸಾಕು. ಆದರೆ ಪ್ರತಿ ವಿಷಯದ ಒಂದು ಹೊಸ ತಪ್ಪಾಗುತ್ತದೆ. ನೀವು ಪದೇ ಪದೇ ಅದನ್ನು ನೆನಪಿಸಿಕೊಳ್ಳುತ್ತಿದ್ದರೆ ನೀವು ಮತ್ತೊಂದು ಅಕೌಂಟನ್ನು ಓಪನ್ ಮಾಡಿಕೊಳ್ಳುತ್ತೀರ. ಖಂಡಿತವಾಗಿ ನಾವು ಯಾವುದೇ ವಿಷಾದಗಳನ್ನಾಗಲಿ ಇಟ್ಟುಕೊಳ್ಳಬಾರದು. ಹಿಂದಿನ ವಿಷಯಗಳ ಬಗ್ಗೆ ಆಗಲಿ ಅಥವಾ ಭವಿಷ್ಯತ್ತಿನ ಬಗ್ಗೆ ಆತಂಕಗಳಾಗಲಿ ಇರಬಾರದು. ನಾಳೆ ಏನಾಗುತ್ತದೋ ಏನೋ, ನಮ್ಮ ಭಯ ಸಂಭಾವನೀಯತೆಗಳು ಎಲ್ಲವೂ ನಮ್ಮನ್ನು ಭವಿಷ್ಯತ್ತಿನ ಕಡೆ ತಳ್ಳುತ್ತದೆ. ವಿಷಾದಗಳನ್ನು ಮತ್ತು ಭವಿಷ್ಯದ ಆತಂಕಗಳ ಬಗ್ಗೆ ನಾವು ತಡೆದಾಗ ವರ್ತಮಾನದಲ್ಲಿ ಇರಲು ನಮಗೆ ಸುಲಭವಾಗುತ್ತದೆ. ನಾವು ವರ್ತಮಾನದಲ್ಲಿ ಇದ್ದಾಗ ಜೀವನದ ಬಗ್ಗೆ ನಮಗೆ ಹಲವಾರು ಅನುಭವಗಳಾಗುತ್ತದೆ. ನಮ್ಮ ಆತ್ಮ ಯಾಕೆ ಈ ದೇಹವನ್ನು ತೆಗೆದುಕೊಳ್ಳುತ್ತದೆ ಎಂಬ ಮೂಲಭೂತ ಕಾರಣ ಅನುಭವಗಳಿಗಾಗಿ ನಾವು ಇಲ್ಲಿ ವರ್ತಮಾನದಲ್ಲಿ ಈ ಕ್ಷಣದಲ್ಲಿ ಇರಲಿಲ್ಲವೆಂದರೆ ಭವಿಷ್ಯತ್ತಿನಲ್ಲೂ ಅಥವಾ ಭೂತಕಾಲದಲ್ಲೂ ನಾವು ಕಳೆದು ಹೋದರೆ ನಮಗೆ ಕಡಿಮೆ ಅನುಭವಗಳು ಆಗುತ್ತದೆ. ನಮ್ಮ ಆತ್ಮ ಸಂತೋಷ ಪಡುವುದಿಲ್ಲ. ಆಗ ಇತ್ತೀಚೆಗೆ ನಾನು ಒಂದು ಸೆಷನ್ನನ್ನು ಮಾಡುತ್ತಿದ್ದೆ. ಅಲ್ಲಿ ನಾನು ಎಲ್ಲರಿಗೂ ಅವರ ಸ್ಮಾರ್ಟ್ ವಾಚ್ಗಳನ್ನು, ಫೋನ್ಗಳನ್ನು ಸ್ವಿಚ್ ಆಫ್ ಮಾಡಿಸಿದೆ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಟ್ವಿಟರ್ ಮೆಸೇಜ್ಗಳು, ಇನ್ಸ್ಟಾಗ್ರಾಮ್ ಮೆಸೇಜ್ಗಳು, ಫೇಸ್ಬುಕ್ ಮೆಸೇಜ್ಗಳಿಂದ ವಿಚಲಿತರಾಗುತ್ತಿದ್ದಾರೆ. ಈ ವಿಚಲಿತೆಯನ್ನು ತಡೆಯಲು ಸ್ವಲ್ಪ ಹೊತ್ತು ಇದರಿಂದ ಹೊರಗೆ ಇರಲು ನಾನು ಅವರ ಫೋನ್ಗಳನ್ನು ಮತ್ತು ಸ್ಮಾರ್ಟ್ ವಾಚ್ಗಳನ್ನು ತೆಗೆದು ಪಕ್ಕಕ್ಕೆ ಇಡಿ ಎಂದು ಹೇಳಿದೆ. ಯಾಕೆ ಹೀಗೆ ಮಾಡಿದೆ ಎಂದರೆ, ನಾವು ವರ್ತಮಾನದಲ್ಲಿರಬೇಕು ಸ್ನೇಹಿತರೆ. ವರ್ತಮಾನದಲ್ಲಿ ಇದ್ದು ನಾವು ನಮ್ಮ ಗಮನ ಅಲ್ಲಿ ನೀಡಬೇಕು. ನೀವು ನಿಮ್ಮ ಕೈಯಲ್ಲಿರುವಂತಹ ಕೆಲಸದ ಮೇಲೆ ನೀವು ಗಮನ ಇಡಬೇಕು. ಇದು ಒಂದು ಕಲೆ. ಮತ್ತೊಬ್ಬರ ಜೊತೆ ನಾವು ಆಳವಾಗಿ ಸಂಪರ್ಕದಲ್ಲಿ ಇರಬೇಕು ಎಂದರೆ ನಾವು ವರ್ತಮಾನದಲ್ಲಿರಬೇಕು. ನಿಮ್ಮ ಉಸಿರನ್ನು ಗಮನಿಸಿ, ಧ್ಯಾನವನ್ನು ಮಾಡಿ, ವಿಷಾದಗಳನ್ನು ತೆಗೆದುಹಾಕಿ, ಆತಂಕಗಳನ್ನು ತೆಗೆದುಹಾಕಿ. ಆಗ ಆತ್ಮದ ಸಂಪರ್ಕ ಹೊಂದುತ್ತೇವೆ. ನಿಮ್ಮ ಕೈಯಲ್ಲಿ ಇರುವಂತಹ ಕೆಲಸದ ಮೇಲೆ ನೀವು ಗಮನ ಕೊಡಲು ಸಾಧ್ಯವಾಗುತ್ತಿಲ್ಲ ಎಂದರೆ, ವರ್ತಮಾನದಲ್ಲಿ ಈ ಕ್ಷಣದಲ್ಲಿ ಇರಲು ಸಾಧ್ಯವಾಗುತ್ತಿಲ್ಲವೆಂದರೆ, ನಿಮಗೆ ಸಂಪೂರ್ಣವಾಗಿ ಮನಸ್ಸಿನಿಂದ ಇರುವುದು ಅಗತ್ಯವಾಗುತ್ತದೆ. ಒಂದು ಕೆಲಸ ನೀವು ತೆಗೆದುಕೊಂಡಾಗ ಸಂಪೂರ್ಣವಾಗಿ ಅದರಲ್ಲಿ ನಿಮಗ್ನರಾಗಿರಬೇಕು. ಅಂತಹ ಸಮಯದಲ್ಲಿ ನಿಮ್ಮ ಮೊಬೈಲ್ಗಳನ್ನು ಬಳಸುತ್ತಿದ್ದರೆ ಎಲ್ಲವನ್ನೂ ಪಕ್ಕಕ್ಕಿಟ್ಟು ಬಿಡಿ. ಗಂಟೆಗೊಮ್ಮೆ ಫೋನನ್ನು ಚೆಕ್ ಮಾಡಿಕೊಳ್ಳಿ ಸಾಕು. ಯಾರಾದರೂ ನಿಮ್ಮನ್ನು ಡಿಸ್ಟರ್ಬ್ ಮಾಡುತ್ತಿದ್ದರೆ ದಯವಿಟ್ಟು ಡಿಸ್ಟರ್ಬ್ ಮಾಡಬೇಡಿ ಎಂದು ಅವರಿಗೆ ಹೇಳಿ. ಪ್ರತಿ ನಿಮಿಷ ನಿಮ್ಮ ದೇಹದ ಬಗ್ಗೆ ಆಗಲಿ,
ನಿಮ್ಮ ಕೆಲಸದ ಬಗ್ಗೆ ಆಗಲಿ, ಆಲೋಚನೆಗಳ ಬಗ್ಗೆ ಆಗಲಿ, ನಿಮ್ಮ ಮಾತಿನ ಬಗ್ಗೆ ಆಗಲಿ ಸಂಪೂರ್ಣ ಮನಸ್ಸಿನಿಂದ ಇರಬೇಕು. ಹೀಗೆ ನಾವು ನಮ್ಮ ಮನಸ್ಸನ್ನು ಪಳಗಿಸಬೇಕು. ನಾನು ನನ್ನ ಮನಸ್ಸನ್ನು ಪಳಗಿಸಿದ್ದೇನೆ, ನನಗೆ ಪ್ರತ್ಯೇಕವಾಗಿ ಸಂಪೂರ್ಣವಾಗಿ ಮನಸ್ಸಿನಿಂದ ಇರಬೇಕು ಎನ್ನುವುದು ಚಿಂತೆಯಿಲ್ಲ. ಈ ಕ್ಷಣದಲ್ಲಿ ಇರಲು ನೀವು ಒದ್ದಾಡುತ್ತಿದ್ದರೆ ಸಂಪೂರ್ಣವಾಗಿ ಮನಸ್ಸಿನಿಂದ ಇರುವುದು ನಿಮಗೆ ಅವಶ್ಯಕತೆಯಾಗುತ್ತದೆ. ನೀವು ಗಂಭೀರವಾಗಿ ಧ್ಯಾನಾಭ್ಯಾಸವನ್ನು ಮಾಡುತ್ತಿದ್ದರೆ ನೀವು ಮನಸ್ಸಿಗೆ ಅತೀತವಾಗಿ ಹೋದರೂ ಈ ಕ್ಷಣದಲ್ಲಿ ಇರುವುದು ಅಭ್ಯಾಸವಾಗುತ್ತದೆ. ನೀವು ಯಾವಾಗಲೂ ಈ ಕ್ಷಣದಲ್ಲಿ ಇದ್ದಾಗ ನಿಮ್ಮ ಸಂತೋಷ ನೆಮ್ಮದಿಯನ್ನು ಹೆಚ್ಚು ಮಾಡಿಕೊಳ್ಳುತ್ತೀರ. ನಾವು ವರ್ತಮಾನದಲ್ಲಿ ಜೀವಿಸಬೇಕು. ಭವಿಷ್ಯತ್ತಿನ ಬಗ್ಗೆ ಆಗಲಿ, ಭೂತಕಾಲದ ಬಗ್ಗೆ ಆಗಲಿ ನಾವು ಯೋಚಿಸಬಾರದು. ಏನಾದರೂ ಪ್ಲಾನ್ ಮಾಡಬೇಕಾದರೆ, ಕಲಿಯಬೇಕಾದರೆ ನೀವು ಭವಿಷ್ಯತ್ತಿನ ಬಗ್ಗೆ ಆಗಲಿ, ಭೂತಕಾಲದ ಬಗ್ಗೆ ಆಗಲಿ ನೀವು ಸ್ವಲ್ಪ ಮಟ್ಟಿಗೆ ನೆನಪಿಸಿಕೊಳ್ಳಬಹುದು. ಹಿಂದೆ ನಡೆದಂಥ ವಿಷಯಗಳಿಂದ ಕಲಿತುಕೊಂಡು ಮುಂದೆ ನಡೆಯುವಂಥ ವಿಷಯಗಳಿಗೆ ಪ್ಲಾನ್ ಮಾಡಿಕೊಳ್ಳಬಹುದು. ಸ್ವಲ್ಪ ಸಮಯ ನೀವು ಅದಕ್ಕೆ ವೆಚ್ಚಿಸಬಹುದು. ಆದರೆ ಗಂಟೆಗಟ್ಟಲೆ ನಾವು ಭವಿಷ್ಯತ್ತಿನಲ್ಲೂ ಇರುವುದಾಗಲಿ, ಭೂತಕಾಲದಲ್ಲಿ ಇರುವುದಾಗಲಿ ಮಾಡಿದರೆ ಜೀವನ ಎನ್ನುವ ಒಂದು ದೊಡ್ಡ ವಿಷಯವನ್ನೇ ನಾವು ಕಳೆದುಕೊಂಡು ಬಿಡುತ್ತೇವೆ. ಜೀವನವನ್ನು ನಾವು ಜೀವಿಸಬೇಕು. ಮತ್ತೊಂದು ಶ್ರೇಷ್ಠವಾದ ಪರಿಕಲ್ಪನೆ ನಾವು ಅರ್ಥ ಮಾಡಿಕೊಳ್ಳಬಹುದಾದದ್ದು ಯಾವುದು ಎಂದರೆ ಕಾರ್ಯಗತಗೊಳಿಸುವುದು. ಯಾವುದೇ ಪ್ರತಿರೋಧವಿಲ್ಲದೆ ನಾವು ಈ ಕ್ಷಣವನ್ನು ಒಪ್ಪಿಕೊಳ್ಳಬೇಕು. ನಾವು ಬೇರೆಯವರನ್ನು ಒಪ್ಪಿಕೊಳ್ಳದಿದ್ದರೆ ಭಾವನೆಗಳಲ್ಲಿ ನಾವು ಕಳೆದು ಹೋಗುತ್ತೇವೆ. ಪ್ರತಿಯೊಬ್ಬರಲ್ಲೂ ನಿರೀಕ್ಷೆಗಳು ಇದ್ದೇ ಇರುತ್ತದೆ, ನನಗೆ ಅರ್ಥವಾಗುತ್ತದೆ. ಆದರೆ ಮತ್ತೊಬ್ಬ ವ್ಯಕ್ತಿ ನಮ್ಮ ನಿರೀಕ್ಷೆಗೆ ತಕ್ಕಂತೆ ಇರದಿದ್ದರೆ, ನಮ್ಮ ನಿರೀಕ್ಷೆಗೆ ಬರದಿದ್ದರೆ, ಯಾವುದೇ ಪ್ರತಿರೋಧವಿಲ್ಲದೆ ನಾವು ಅದನ್ನು ಸಹ ಒಪ್ಪಿಕೊಳ್ಳಬೇಕು. ಇಲ್ಲದಿದ್ದರೆ ನಾವು ಭೂತಕಾಲದಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತೇವೆ. ನಾವು ಯಾರಿಂದಲೂ ಯಾವುದೇ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳಬಾರದು. ಇಟ್ಟುಕೊಂಡರೆ ನಮಗೆ ಹಾನಿಯಾಗುತ್ತದೆ. ನಾವು ಯಾರಿಂದಲೂ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳು ನಾನು ಯಾರಿಂದಲೂ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳುವುದಿಲ್ಲ. ನಾನು ನಿರೀಕ್ಷಿಸಿದರೂ ಒಂದು ವೇಳೆ ಆ ಕೆಲಸ ನಡೆದಿದ್ದರೆ ನಾನು ಅದನ್ನು ಒಪ್ಪಿಕೊಳ್ಳುತ್ತೇನೆ. ನೀವು ಎಷ್ಟು ನಿರೀಕ್ಷೆಗಳನ್ನು ಇಟ್ಟುಕೊಳ್ಳುತ್ತೀರೋ ಅಷ್ಟೇ ಒಪ್ಪಿಕೊಳ್ಳಬೇಕು. ನಿಮ್ಮ ನಿರೀಕ್ಷೆ ನೇರವಾಗಿ ಒಪ್ಪಿಕೊಳ್ಳುವುದರಲ್ಲಿ ಅನುಪಾತದಲ್ಲಿರುತ್ತದೆ. ಇದರಲ್ಲಿ ಯಾವ ತೊಂದರೆ ಇರುವುದಿಲ್ಲ. ಒಂದು ವೇಳೆ ನಿಮಗೆ ಪ್ರತಿರೋಧವಿದ್ದರೆ ನಿಮ್ಮ ಮನಸ್ಸು ಮತ್ತು ಭಾವನೆಗಳು ನಿಮ್ಮನ್ನು ಈ ಕ್ಷಣದಲ್ಲಿ ಇರುವುದಕ್ಕೆ ಬಿಡುವುದಿಲ್ಲ. ನಿಮ್ಮ ಬೇಡದ ಭಾವನೆಗಳು ನಿಮ್ಮನ್ನು ಹಿಂದಕ್ಕೆ ಎಳೆದು ಬಿಡುತ್ತದೆ. ನಿಮ್ಮ ಶಕ್ತಿ ಕ್ಷೀಣಿಸುತ್ತದೆ. ನೀವು ಈ ಕ್ಷಣದಲ್ಲಿ ಇರಲು ಸಾಧ್ಯವೇ ಆಗುವುದಿಲ್ಲ. ವರ್ತಮಾನದಲ್ಲಿ ಇದ್ದಾಗ ಸತ್ಯಸತ್ಯತೆಗಳ ಒಳನೋಟಗಳು ನಮಗೆ ತಿಳಿಯುತ್ತದೆ. ಸತ್ಯಗಳ ಬಗ್ಗೆ ನಾವು ಆಳವಾಗಿ ಹೋಗಬಹುದು. ನೀವು ಈ ಕ್ಷಣದಲ್ಲಿ ಜೀವಿಸದಿದ್ದರೆ ವರ್ಧಿತ ವಾಸ್ತವದಲ್ಲಿ ಇರುತ್ತೀರ. ಸಹಜವಾದ ವಾಸ್ತವದಲ್ಲಿ ಇರುವುದಕ್ಕೆ ಸಾಧ್ಯವಾಗುವುದಿಲ್ಲ. ಜೀವನದ ಸರಳ ಸಂತೋಷಗಳ ಬಗ್ಗೆ ನಮಗೆ ಒಳ್ಳೆಯ ಮೆಚ್ಚುಗೆ ಸಿಗುತ್ತದೆ. ಮಕ್ಕಳ ಜೊತೆ ಇದ್ದಾಗ ನೀವು ಅವರ ಜೊತೆ ಇರಬೇಕು. ಕೆಲಸದ ಜೊತೆ ಇದ್ದಾಗ ಕೆಲಸದ ಜೊತೆ ಇರಬೇಕು. ನೀವು ತಿನ್ನುತ್ತಿದ್ದಾಗ ನಿಮ್ಮ ಗಮನವೆಲ್ಲ ತಿನ್ನುವುದರ ಮೇಲೆ ಇರಬೇಕು. ನೀವು ಹಾಡುತ್ತಿದ್ದರೆ ನಿಮ್ಮ ಪ್ರಪಂಚ ಹಾಡಾಗಿರಬೇಕು. ನೀವು ಅಡುಗೆ ಮಾಡುತ್ತಿದ್ದರೆ ನಿಮ್ಮ ಪ್ರಪಂಚ ಅಡುಗೆಯಾಗಿರಬೇಕು. ಆಗ ನಿಮ್ಮ ಮನಸ್ಸು ಸಂತೋಷವಾಗಿರುತ್ತದೆ, ನಿಮ್ಮ ಜೀವನ ಸಂತೋಷವಾಗಿರುತ್ತದೆ. ನೀವು ಮನೆಯಲ್ಲಿದ್ದಾಗ ನಿಮ್ಮ ಆಫೀಸಿನ ಬಗ್ಗೆ ಆಲೋಚಿಸಿದರೆ ಹೇಗಿರುತ್ತದೆ ಅಲ್ವಾ? ಆಫೀಸ್ಗೋದರೆ ಮನೆ ಬಗ್ಗೆ ಆಲೋಚಿಸುತ್ತೀರ. ನಮ್ಮ ದೇಹ ಮತ್ತು ಮನಸ್ಸು ಒಂದೇ ಜಾಗದಲ್ಲಿ ಇರಬೇಕು. ನಮ್ಮ ಭಾವನೆಗಳು, ದೇಹ, ಮನಸ್ಸು ಒಂದೇ ಜಾಗದಲ್ಲಿ ಇರಬೇಕು. ಇಲ್ಲದಿದ್ದರೆ ಒಂದಿಲ್ಲಿದ್ದು ಮತ್ತೊಂದು ಎಲ್ಲೋ ಇದ್ದರೆ ಅಲ್ಲಿ ಹೊಂದಾಣಿಕೆ ಇರುವುದಿಲ್ಲ. ಆಗ ಜೀವನದ ಸರಳ ಸಣ್ಣ ಪುಟ್ಟ ಸಂತೋಷಗಳನ್ನು ನಾವು ಕಳೆದುಕೊಳ್ಳುತ್ತೇವೆ. ಆಳವಾದ ಸತ್ಯಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕೆಂದರೆ ವರ್ತಮಾನದಲ್ಲಿರುವುದು ಬಹಳ ಬಹಳ ಮುಖ್ಯ. ನಾನು ಯಾವಾಗಲೂ ವರ್ತಮಾನದಲ್ಲಿ ಇರಲು ಇಷ್ಟಪಡುತ್ತೇನೆ. ನಾನು ಯಾರ ಜೊತೆಯಾದರೂ ಮಾತನಾಡುತ್ತಿದ್ದರೆ ಸಂಪೂರ್ಣವಾಗಿ ಅವರ ಪ್ರಪಂಚದಲ್ಲಿರುತ್ತೇನೆ. ನಂತರ ನನ್ನ ಜೊತೆ ಮಾತನಾಡಿ ಹೋದರೆ ಅವರು ನನ್ನ ಮನಸ್ಸಿನಲ್ಲಿಯೂ ಇರುವುದಿಲ್ಲ. ಅವರಿಗೆ ಒಂದು ಮೆಸೇಜನ್ನು ನಾನು ಮಾಡುವುದಿಲ್ಲ. ನಾನು ಅವರನ್ನು ನೆನಪಿಸಿ ಸಹ ಕೊಳ್ಳುವುದಿಲ್ಲ. ನನಗೆ ನೆನಪು ಬರುವುದಿಲ್ಲ. ಪ್ರತ್ಯೇಕವಾಗಿ ನಾನು ಯಾರನ್ನೂ ನೆನಪು ಮಾಡಿಕೊಳ್ಳುವುದಿಲ್ಲ. ನನ್ನ ತಲೆಗೆ ಯಾರೂ ಬರುವುದಿಲ್ಲ. ಯಾಕೆಂದರೆ ನಾನು ಈ ವರ್ತಮಾನದಲ್ಲಿ ಜೀವಿಸುತ್ತೇನೆ. ಈಗ ನನ್ನ ಮನಸ್ಸು ಸಂಪೂರ್ಣವಾಗಿ ಈ ಸೆಷನ್ನಲ್ಲಿದೆ. ನಿಮ್ಮ ಅನುಭವಗಳನ್ನು ಪುಸ್ತಕದಲ್ಲಿ ಬರೆದಿಡಿ.
ಇದು ಮುಂದಕ್ಕೆ ನಮಗೆ ಸಹಾಯವಾಗುತ್ತದೆ. ಇದು ನಮಗೆ ಎರಡೂ ರೀತಿಯಲ್ಲಿ ಸಹಾಯವಾಗುತ್ತದೆ. ಹೇಗೆಂದರೆ, ಇಂದಿನ ಅನುಭವಗಳನ್ನು ನಾವು ಇಂದು ಬರೆದಿಟ್ಟರೆ ಅದನ್ನೇ ನಾವು ನಾಳೆ ಬರೆಯಿರಿ ಎಂದು ನಿಮಗೆ ಹೇಳಿದರೆ ಅರ್ಧ ವಿಷಯಗಳನ್ನೇ ಮರೆತು ಬಿಟ್ಟಿರ್ತೀರ ಅಲ್ವಾ? ಮಲಗುವ ಮುನ್ನ ನಾವು ಬರೆದಿಡಬೇಕು. ಪುಸ್ತಕದ ಹಾಳೆಯಲ್ಲಿ ನಾವು ಇವೆಲ್ಲವನ್ನು ಡೌನ್ಲೋಡ್ ಮಾಡಬೇಕು. ಆಗ ಮನಸ್ಸು ರಿಫ್ರೆಶ್ ಆಗುತ್ತದೆ. ನಿಮ್ಮ ಒಳಗೆ ಏನು ನಡೆಯುತ್ತಿದೆ ಎಂದು ನೀವು ಸರಿಯಾಗಿ ಗಮನಿಸಿದಾಗ ಯಾವುದೂ ನಿಮ್ಮ ತಲೆಯಲ್ಲಿ ಇರುವುದಿಲ್ಲ, ಎಲ್ಲ ನಾವು ಬರೆದಿಟ್ಟಿರುತ್ತೇವೆ. ಒಂದನೇ ದಿನ, ಎರಡನೇ ದಿನ ಬರೆಯುವುದಕ್ಕೆ ನಮಗೆ ಏನು ಇರದಿದ್ದರೂ ಮೂರನೇ ದಿನ ನಾವು ಜೀವನವನ್ನು ನೋಡುವ ರೀತಿ ಬದಲಾಗುತ್ತದೆ. ನನ್ನ ಜೀವನದ ಬಗ್ಗೆ ನನಗೆ ಬರೆಯುವುದಕ್ಕೆ ಏನು ಇಲ್ವಪ್ಪ ಎಂದು ಅಂದುಕೊಳ್ಳುತ್ತೀರ. ಆಗ ನೀವು ಎಷ್ಟೋ ವಿಷಯಗಳನ್ನು ಗಮನಿಸಲು ಪ್ರಾರಂಭಿಸುತ್ತೀರ, ಎಷ್ಟೋ ವಿಷಯಗಳನ್ನು ಕಲಿಯಲು ಸಹ ಪ್ರಾರಂಭಿಸುತ್ತೀರ. ವರ್ತಮಾನದಲ್ಲಿ ಜೀವಿಸಲು ಕಲಿಯಿರಿ. ಇದು ನಮಗೆ ಹೆಚ್ಚಿನ ಸಂತೋಷ ನೀಡುತ್ತದೆ, ನಿಮಗೆ ಎಷ್ಟೋ ತೃಪ್ತಿ ನೀಡುತ್ತದೆ. ಒಂದು ಝೆನ್ ಕಥೆ ಇದೆ. ಒಬ್ಬ ಬೆಟ್ಟದ ತುದಿಯಲ್ಲಿ ನಿಂತಿರುತ್ತಾನೆ. ಅಲ್ಲಿಂದ ಅವನು ಜಾರಿ ಕೆಳಗೆ ಬಿದ್ದು ಬಿಡುತ್ತಾನೆ. ಬೀಳುವ ಸಮಯದಲ್ಲಿ ಒಂದು ಮರದ ಕೊಂಬೆಯನ್ನು ಹಿಡಿದಿಟ್ಟುಕೊಳ್ಳುತ್ತಾನೆ. ಆ ಪುಟ್ಟ ಮರದ ಕೊಂಬೆ ಬಲವಾಗಿಯೂ ಇರುವುದಿಲ್ಲ. ಆ ಕೊಂಬೆ ಅವನನ್ನು ತಡೆಯುತ್ತದೋ ಇಲ್ಲವೋ ಅವನಿಗೂ ತಿಳಿದಿರುವುದಿಲ್ಲ. ಬದುಕುಳಿಯುವುದೇ ಅವನಿಗೆ ಅನುಮಾನವಾಗಿರುತ್ತದೆ. ಆ ಕ್ಷಣದಲ್ಲಿ ಅವನ ಮುಂದೆ ಒಂದು ಚೆರಿ ಗಿಡ ಕಾಣಿಸುತ್ತೆ. ಆ ಚೆರಿ ಎದುರುಗಡೆ ಒಂದು ಪುಟ್ಟ ಚೆರಿ ಗಿಡವನ್ನು ನೋಡಿದಾಗ ಅವನ ಮುಂದೆ ಒಂದು ಪುಟ್ಟ ಚೆರಿ ಹಣ್ಣನ್ನು ಇರುವುದು ಅವನು ಗಮನಿಸುತ್ತಾನೆ, ನೋಡುತ್ತಾನೆ. ಅವನು ಏನು ಮಾಡಿದನೆಂದರೆ ಆ ಚೆರಿಯನ್ನು ಬಾಯಿಗೆ ಹಾಕಿಕೊಳ್ಳುತ್ತಾನೆ, ಅದನ್ನು ತಿನ್ನಲು ಪ್ರಾರಂಭಿಸುತ್ತಾನೆ, ಆನಂದಿಸುತ್ತಾನೆ. ಇದು ಆಲೋಚಿಸದೆ ಯಾವುದರ ಬಗ್ಗೆಯೂ ಆಲೋಚನೆ ಇರದೆ ಇರುವುದೇ ವರ್ತಮಾನದಲ್ಲಿ ಇರುವುದು ಎಂದರೆ ಸ್ನೇಹಿತರೆ, ಹೀಗಿರೆ ನೋಡಿ ವಿಷಯ. ಪ್ರತಿ ನಿಮಿಷ ನಮಗೆ ಯಾವುದೋ ಒಂದು ಅನುಭವಗಳನ್ನು ನೀಡುತ್ತಿರುತ್ತದೆ, ಹಲವಾರು ಅವಕಾಶಗಳನ್ನು ನೀಡುತ್ತಿರುತ್ತದೆ. ದೇವದೂತರು ನಿಮ್ಮ ಒಂದು ಮೆಸೇಜನ್ನು ನೀಡುತ್ತಿರಬಹುದು, ಅಥವಾ ಯಾರಾದರೂ ಆಸ್ಟ್ರಲ್ ಮಾಸ್ಟರ್ಸ್ ನಿಮ್ಮೊಳಗೆ ವಾಕಿಂಗ್ ಆಗಬಹುದು. ಆದರೆ ನಾವು ಈ ಕ್ಷಣದಲ್ಲಿ ಇರದಿದ್ದರೆ ಎಷ್ಟೋ ವಿಷಯಗಳನ್ನು ನಾವು ಕಳೆದುಕೊಳ್ಳುತ್ತೇವೆ. ವರ್ತಮಾನದಲ್ಲಿ ಇಂದು ಸಂಪೂರ್ಣ ಜೀವನವನ್ನು ನಾವು ನಡೆಸಬೇಕು. ಇದು ಇಂದಿನ ವಿಷಯ ಸ್ನೇಹಿತರೆ. ಧನ್ಯವಾದಗಳು.